ಬೆಂಗಳೂರಿನಲ್ಲಿ ಕೋವಿಡ್ ಈ ಪಿಡುಗು ಜಾಸ್ತಿ ಆಗ್ತಾ ಇದೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೆಲವು ಏರಿಯಾಗಳಲ್ಲಿ ಸೀಲ್ ಡೌನ್ ಸಹ ಮಾಡಿದ್ದೇವೆ ಇವತ್ತು 1 ಗಂಟೆಗೆ ಕೃಷ್ಣಾದಲ್ಲಿ ನಮ್ಮ ಮಾನ್ಯ ಅಶೋಕ್ ಅವರು ಮತ್ತೆಲ್ಲ ಸಚಿವರುಗಳ ಅಧಿಕಾರಿಗಳ ಒಂದು ಸಭೆ ಕರೆದು ಈ ಕೋವಿಡ್ ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಿ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ ನಾಳೆ ದಿವಸ ಬೆಂಗಳೂರಿನ ಎಲ್ಲ ಪಕ್ಷದ ಶಾಸಕರು ಮತ್ತೆ ನಮ್ಮೆಲ್ಲ ಬೆಂಗಳೂರಿನ ಸಚಿವರು ಕೃಷ್ಣಾದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸೇರಿ ಅವರ ಜೊತೆನೂ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನು ತಗೊಂಡು ಬಿಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇಡೀ ದೇಶದಲ್ಲೇನೇ ಬೆಂಗಳೂರು ಒಂದು ಮಾದರಿಯಾಗಿದೆ ಬೇರೆ ದೇಶದ ರಾಜ್ಯದ ಪ್ರಮುಖ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಇನ್ನು ಆ ರೀತಿ ಕಂಟ್ರೋಲ್ ತಪ್ಪಿಲ್ಲ ಆದರೂ ಸಹ ಈಗೇನು ಕಳೆದ 6 ದಿನಗಳಿಂದ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದನ್ನು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲದರ ಬಗ್ಗೆ ಇವತ್ತು ಮತ್ತೆ ನಾಳೆ ಸಮಾಲೋಚನೆ ಮಾಡಿ ಇನ್ನೂ ಬಿಗಿಯಾದ ಕ್ರಮವನ್ನು ಕೈಗೊಳ್ಳುವಂತ ಪ್ರಯತ್ನ ಮಾಡುತ್ತೇವೆ ಜನರು ಸಹಕರಿಸಬೇಕು ನೀವು ಓಡಾಟ ಮಾಡೋದು ಎಲ್ಲ ರೀತಿಯ ಅವಕಾಶವನ್ನು ಮಾಡ್ಕೊಟ್ಟಿದ್ರು ಸಹ ಅಂತರವನ್ನು ಕಾಪಾಡಿಕೊಳ್ಳದೇನೆ ಈ ಒಂದು ಪಿಡುಗಿಗೆ ವಿಶೇಷವಾಗಿ ಸ್ಲಮ್ಗಳಲ್ಲಿ ಬೇರೆ ಬೇರೆ ಕಡೆ ಇದು ಕಾರಣ ಆಗ್ತಾ ಇದೆ ಬೆಂಗಳೂರು ಮತ್ತೊಮ್ಮೆ ಸೀಲ್ ಡೌನ್ ಆಗಬಾರದು ಅಂತ ನಿಮಗೆ ಇಷ್ಟ ಇದ್ದರೆ ದಯಮಾಡಿ ಜನರು ಸಹಕರಿಸಬೇಕು ಮತ್ತೆ ಅಂತರವನ್ನು ಕಾಯ್ಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಸರ್ ಲಾಕ್ ಡೌನ್ ಇರಲ್ವಾ ಸರ್ ಎಸ್ಎಸ್ಎಲ್ಸಿ ಪರೀಕ್ಷೆ ಬೇರೆ ಇದೆ ಎಸ್ಎಸ್ಎಲ್ಸಿಗೂ ನಮಗೇನು ಸಂಬಂಧ ಇಲ್ಲ ಲಾಕ್ಡೌನ್ ಕೆಲವು ಏರಿಯಾದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬರಬೇಕು ಯಾವುದೇ ರೀತಿ ನಿಮಗೆ ತೊಂದರೆ ಆಗದಂತೆ ಸಾರಿಗೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಅಲ್ಲಿ ಎಲ್ಲ ಕೋವಿಡ್ ಎಲ್ಲ ಟೆಸ್ಟ್ ಸಹ ಮಾಡ್ತೇವೆ ಅದರಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಲ್ಲರೂ ಬಂದು ಪರೀಕ್ಷೆ ಬರೆದು ತಾವು ಒಳ್ಳೆಯ ಅಂಕವನ್ನು ಪಡೆದು ಮುಂದಿನ ಭವಿಷ್ಯಕ್ಕೆ ದಾರಿ ಆಗಬೇಕು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು ಸುರೇಶ್ ಕುಮಾರ್ ಅವರು ಸಹ ಇದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಪೂರ್ಣ ಲಾಕ್ಡೌನ್ ಮಾಡಿಲ್ಲ ಕೆಲವು ಏರಿಯಾ ಲಾಕ್ಡೌನ್ ಮಾಡಿದ್ದೇವೆ ಅದು ಮುಂದುವರಿಯುತ್ತದೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೀಗಾಗಿ ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ನಾಳೆ ಎಲ್ಲಾ ಪಕ್ಷದ ಶಾಸಕರೊಂದಿಗೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಮುಂದಿನ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ಬೇಕು ಕೊರೋನಾ ಕಂಟ್ರೋಲ್ಗೆ ನಾಳೆ ಬೆಂಗಳೂರಿನ ಎಲ್ಲಾ ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸಭೆ ಇದೆ ಮಧ್ಯಾಹ್ನ 1 ಗಂಟೆಗೆ ಸಚಿವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾರೆ ಬೆಂಗಳೂರು ಸೀಲ್ ಡೌನ್ ಕುರಿತಾಗಿ ಜನರು ಅವರ ತೀರ್ಮಾನ ಇದೆ ಅವರ ಕೈಯಲ್ಲಿದೆ ಮತ್ತೆ ಸೀಲ್ ಡೌನ್ ಆಗಬಾರದು ಅನ್ನೋದಾದ್ರೆ ನೀವು ಸಹಕರಿಸಿ ಅನ್ನುವಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಲ್ಲವೂ ಕೂಡ ಜನರ ಕೈಯಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಲಮ್ಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಮತ್ತೆ ಸೀಲ್ ಡೌನ್ ಆಗಬಾರದು ಅಂದ್ರೆ ಜನ ಎಚ್ಚರದಿಂದ ಇರಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಅಂತ ಜನರ ಮೇಲೆ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೆ ಸೀಲ್ ಡೌನ್ ಮಾಡುವ ಬಗ್ಗೆ ತೀರ್ಮಾನವನ್ನ ನಡೆಸಲಾಗುವುದು ಎಲ್ಲವೂ ಜನರ ಕೈಯಲ್ಲಿದೆ ಬೇಡ ಅನ್ನೋದಾದ್ರೆ ನೀವೇ ನಿರ್ಧಾರ ಮಾಡಬೇಕು ಕೊರೋನಾ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇಲ್ಲ ಮಾಸ್ಕ್ ಹಾಕ್ತಾ ಇಲ್ಲ ಅಂತ ಮುಖ್ಯಮಂತ್ರಿಯೇ ಸ್ವತಃ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮತ್ತೆ ಸೀಲ್ ಡೌನ್ ವಿಚಾರಕ್ಕೆ ಸಂಬಂಧಿತವಾಗಿ ಜನ ತೀರ್ಮಾನ ಮಾಡಬೇಕು ಆಗಬೇಕು ಅನ್ನೋದಾದ್ರೆ ಸೀಲ್ ಡೌನ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಮುಂದುವರಿತೀರಿ ಅನ್ನೋದಾದ್ರೆ ನೋಡ್ಕೊಳ್ಳಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಜೊತೆಗೆ ನಾಳೆ ಬೆಂಗಳೂರಿನ ಎಲ್ಲಾ ಶಾಸಕರ ಜೊತೆಗೆ ಎಲ್ಲಾ ಪಕ್ಷದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಈ ಪಿಡುಗು ಜಾಸ್ತಿ ಆಗ್ತಾ ಇದೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೆಲವು ಏರಿಯಾಗಳಲ್ಲಿ ಸೀಲ್ ಡೌನ್ ಸಹ ಮಾಡಿದ್ದೇವೆ ಇವತ್ತು 1 ಗಂಟೆಗೆ ಕೃಷ್ಣಾದಲ್ಲಿ ನಮ್ಮ ಮಾನ್ಯ ಅಶೋಕ್ ಅವರು
ಮತ್ತೆಲ್ಲ ಸಚಿವರುಗಳ ಅಧಿಕಾರಿಗಳ ಒಂದು ಸಭೆ ಕರೆದು ಈ ಕೋವಿಡ್ ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಿ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ ನಾಳೆ ದಿವಸ ಬೆಂಗಳೂರಿನ ಎಲ್ಲ ಪಕ್ಷದ ಶಾಸಕರು ಮತ್ತೆ ನಮ್ಮೆಲ್ಲ ಬೆಂಗಳೂರಿನ ಸಚಿವರು ಕೃಷ್ಣಾದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸೇರಿ ಅವರ ಜೊತೆನೂ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನು ತಗೊಂಡು ಬಿಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇಡೀ ದೇಶದಲ್ಲೇ ಬೆಂಗಳೂರು ಒಂದು ಮಾದರಿಯಾಗಿದೆ ಬೇರೆ ದೇಶದ ರಾಜ್ಯದ ಪ್ರಮುಖ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಇನ್ನು ಆ ರೀತಿ ಕಂಟ್ರೋಲ್ ತಪ್ಪಿಲ್ಲ ಆದರೂ ಸಹ ಈಗೇನು ಕಳೆದ 6 ದಿವಸಗಳಿಂದ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದನ್ನು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲದರ ಬಗ್ಗೆ ಇವತ್ತು ಮತ್ತು ನಾಳೆ ಸಮಾಲೋಚನೆ ಮಾಡಿ ಇನ್ನೂ ಬಿಗಿಯಾದ ಕ್ರಮವನ್ನು ಕೈಗೊಳ್ಳುವಂಥ ಪ್ರಯತ್ನ ಮಾಡ್ತೇವೆ ಜನರು ಸಹಕರಿಸಬೇಕು ನೀವು ಓಡಾಟ ಮಾಡೋದು ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ರೂ ಸಹ ಅಂತರವನ್ನು ಕಾಪಾಡಿಕೊಳ್ಳದೇ ಈ ಒಂದು ಪಿಡುಗಿಗೆ ವಿಶೇಷವಾಗಿ ಸ್ಲಮ್ಗಳಲ್ಲಿ ಬೇರೆ ಬೇರೆ ಕಡೆ ಇದು ಕಾರಣ ಆಗ್ತಾ ಇದೆ ಬೆಂಗಳೂರು ಮತ್ತೊಮ್ಮೆ ಸೀಲ್ ಡೌನ್ ಆಗಬಾರ್ದು ಅಂತ ನಿಮ್ಗೆ ಇಷ್ಟ ಇದ್ದರೆ ದಯಮಾಡಿ ಜನರು ಸಹಕರಿಸಬೇಕು ಮತ್ತು ಅಂತರವನ್ನು ಕಾಯ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿದ್ದೀನಿ ಸರ್ ಲಾಕ್ಡೌನ್ ಇರಲ್ವಾ ಸರ್ SSLC ಪರೀಕ್ಷೆ ಬೇರೆ ಇದೆ SSLCಗೂ ನಮಗೇನು ಸಂಬಂಧ ಇಲ್ಲ ಲಾಕ್ಡೌನ್ ಕೆಲವು ಏರಿಯಾದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಬರಬೇಕು ಯಾವುದೇ ರೀತಿ ನಿಮಗೆ ತೊಂದರೆ ಆಗದಂತೆ ಸಾರಿಗೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಅಲ್ಲಿ ಎಲ್ಲ ಕೋವಿಡ್ ಎಲ್ಲ ಟೆಸ್ಟ್ ಸಹ ಮಾಡ್ತೇವೆ ಅದರಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ SSLC ಪರೀಕ್ಷೆಗೆ ಎಲ್ಲರೂ ಬಂದು ಪರೀಕ್ಷೆ ಬರೆದು ತಾವು ಒಳ್ಳೆಯ ಅಂಕವನ್ನು ಪಡೆದು ಮುಂದಿನ ಭವಿಷ್ಯಕ್ಕೆ ದಾರಿ ಆಗಬೇಕು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು ಸುರೇಶ್ ಕುಮಾರ್ ಅವರು ಸಹ ಇದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಪೂರ್ಣ ಲಾಕ್ಡೌನ್ ಮಾಡಿಲ್ಲ ಕೆಲವು ಏರಿಯಾ ಲಾಕ್ಡೌನ್ ಮಾಡಿದ್ದೇವೆ ಅದು ಮುಂದುವರಿಯುತ್ತೆ